ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂದರೆ ತುಂಬ ರುಚಿಕರವಾದ ಮೆಂತ್ಯ ಪಲಾವ್, ತುಂಬ ಟೇಸ್ಟಿಯಾಗಿದೆ. ಇದು ರಾಜಮುಡಿ ರೈಸಲ್ಲಿ ಮಾಡಿದ್ದೀನಿ. ನೋಡಿ, ವೈಟ್ ರೈಸಲ್ಲಿ ಬಾಸ್ಮತಿ ರೈಸಲ್ಲಿ ಮಾಡೋಕ್ಕಿಂತ ರುಚಿಯಾಗಿರುತ್ತೆ. ವೆಯ್ಟ್ ಲಾಸ್ಗೂ ಇದು ತುಂಬ ಒಳ್ಳೆಯದು. ಈ ಅಕ್ಕಿ ಕುಕ್ಕರಲ್ಲಿ ಮಾಡಿರೋದು ಉದ್ರುದ್ರಾಗುತ್ತೆ ನೋಡಿ. ಇದಕ್ಕೆ ಹೆಂಗೆ ಮಾಡಬೇಕು ಅಂತ ನೋಡೋಣ ಬನ್ನಿ. ಕುಕ್ಕರ್ ಸ್ಟೌವ್ ಮೇಲಿಟ್ಟು 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಆಮೇಲೆ ನೋಡಿ, 1 ಚಿಕ್ಕ ಸ್ಪೂನಲ್ಲಿ ತುಪ್ಪ ಹಾಕ್ಕೋಬೇಕು. ಈಗ 2 ಪೀಸ್ ಚಕ್ಕೆ, ನಿಮಗಿನ್ನೂ ಜಾಸ್ತಿ ಬೇಕಾದ್ರೆ ಹಾಕ್ಕೊಳ್ಳಿ. 1 ಮಗ್ಗು, 5-6 ಲವಂಗ. ನಾನು ಇದಕ್ಕೆ ಪಲಾವ್ ಎಲೆ ಹಾಕಲ್ಲ, ನೀವು ಬೇಕಾದ್ರೆ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ, ಈಗ ದಪ್ಪ ಕಸಿರೋ 1 ದೊಡ್ಡದು ಈರುಳ್ಳಿ. ಹ್ಞೂ ಸರ್, ಸುಮ್ಮನೆ ಅಂತಾಗಲಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್. ಇದು ಎಣ್ಣೆ ಸ್ವಲ್ಪ ಫ್ರೈ ಆಗಬೇಕು, ಚೆನ್ನಾಗಿ ಘಮ ಘಮ ಅಂತ ಬರುತ್ತೆ. ಈಗ 15 ಕರಿಬೇವಿನ ಎಲೆ ಮೆಂತ್ಯ ಹಾಕಿಕೊಳ್ತಾರೆ. 1 ಚಿಕ್ಕ ಸೈಜ್ ಟೊಮೊಟೊ ಹಾಕಿದ್ದೀನಿ, ಹಾಕದಿದ್ರೂ ಪರವಾಗಿಲ್ಲ, ಹಾಕಿದ್ರೆ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡು, ಎಷ್ಟು ದೊಡ್ಡ ಕಟ್ಟೆ ಹಾಕಿದ್ರು ಅದು ಸ್ವಲ್ಪ ಎಣ್ಣೆಯಲ್ಲಿ ಬಿದ್ದು ಬಿಸಿ ಆದ ತಕ್ಷಣ ಒಳಗೆ ಹೋಗ್ಬಿಡುತ್ತೆ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಖಾರ ಕೆಸ್ಬೇಕು ಅಷ್ಟು ಮೆಣಸಿನ್ಕಾಯಿ. ನಾನು 1/2 ಲೋಟ ಅಕ್ಕಿ ಹಾಕಿದ್ದೀನಿ, 6 ಮೆಣಸಿನ್ಕಾಯಿ ಹಾಕಿ. ಇದು ಸ್ವಲ್ಪ ಖಾರ ಖಾರವಾಗಿದ್ರೇ ಚೆನ್ನಾಗಿರುತ್ತೆ. ಖಾರ ಕಮ್ಮಿ ತಿನ್ನೋದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ತೀನಿ. 1 ಹಿಡಿ ಬಟಾಣಿ ಹಾಕಿದ್ದೀನಿ, ಅಕ್ಕಿ ಬಟಾಣಿ. ತುಂಬ ಈಸಿ ಮಾಡ್ಕೊಳ್ಳೋದು, ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿ ತಿನ್ನಬೇಕು. ಮೊಸರು ಬಜ್ಜಿ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಏನು ಈಗ ನೋಡಿ, ಉಪ್ಪನ್ನು ರುಚಿಗೆ ತಕ್ಕಷ್ಟು. ಈಗ ಈ ರೈಸು ನೆನೆಸಿದ್ದೀನಿ 1/2 ಲೋಟ. ಇದನ್ನು 1 ನಿಮಿಷ ಚೆನ್ನಾಗಿ ಒಗ್ಗರಣೆಯಲ್ಲಿ ಕಲಸಿಟ್ಕೋಬೇಕು. ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಬಿಟ್ಟು ಕೂಗಿಸ್ಬಿಡೋದು ಅಷ್ಟೇ ಅಲ್ವಾ, ಈಸಿ ಇರುತ್ತೆ. ನಾನು 1/2 ಲೋಟಕ್ಕೆ 3/2 ಲೋಟ ನೀರು ಹಾಕ್ತಾಯಿದ್ದೀನಿ. ಇವಾಗ 1/2 ಲೋಟ ನೀರು ಹಾಕ್ತೀನಿ. ಉದ್ರಾಗುತ್ತೆ, ಚೆನ್ನಾಗೂ ಆಗುತ್ತೆ. ಈಗ 2 ವಿಸಿಲ್ ಹಾಕ್ಸೋಣ ಅಷ್ಟೆ. 2 ವಿಸಿಲ್ ಆದರೆ ರೆಡಿಯಾಗಿದೆ ನೋಡಿ. ಕುಕ್ಕರ್ ಮಸಾಲೆ ತೆಗೆದ ತಕ್ಷಣ ಘಮ ಘಮ ಅನ್ನುತ್ತೆ. ಬಟಾಣಿ ಇದೆಲ್ಲ ಮೇಲಾಗಿ ಸ್ವಲ್ಪ ತೇಲ್ಕೊಳ್ಳುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಎಲ್ರಿಗೂ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ.